नमस्ते योग कार्यक्रम के आत्मीय स्वागत प्रपंचदल्ली अत्युन्नतवाद श्रीमंतिके ज्ञान प्रपंचदल्ली अत्युन्नतवाद रक्षे अंदल्ली विश्वास तन्न मेलिन विश्वास मत्तु देवर मेलिन विश्वास ई एरडु हंतगळु आवृतवागबेकादल्ली अंदल्ली ज्ञान मत्तु विश्वास ई एरडु हंतगळु आवृतवागबेकादल्ली ಪ್ರತಿದಿನದ ಯೋಗ ಅತ್ಯವಶ್ಯ ಈಗ ಆರೋಗ್ಯಕ್ಕೆ ಸಹಕಾರಿಯಾಗತಕ್ಕಂತ ಕೆಲವು ಆಸನಗಳನ್ನು ನೋಡೋಣ ಮೊದಲಲಿ ಉತ್ತಿತ ತ್ರಿಕೋನಾಸನ ನಿಧಾನವಾಗಿ ಕಾಲುಗಳನ್ನು 3 ರಿಂದ 3.5 ಅಡಿ ಅಂತರದಲ್ಲಿ ಅಳವಡಿಸಿ ಕೈಗಳು ಭುಜಕ್ಕೆ ನೇರವಾಗಿ ಬರಲಿ ಕಾಲುಗಳನ್ನು ಎಡಭಾಗಕ್ಕೆ ತಿರುಗಿಸಿ ತಲೆಯನ್ನು ಸೇರಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಎಡಭಾಗಕ್ಕೆ ಬಾಗಿ ಎಡ ಹಸ್ತವನ್ನ ಎಡಪಾದದ ಪಕ್ಕದಲ್ಲಿ ಅಳವಡಿಸಿ ತಲೆಯನ್ನ ಬಲಭಾಗಕ್ಕೆ ತಿರುಗಿಸಿ ಆಸನದಲ್ಲಿನ ಎಚ್ಚರಿಕೆಗಳು ಎಡಪಾದವನ್ನ 90 ಡಿಗ್ರಿಯಲ್ಲಿ ಅಳವಡಿಸಿರಬೇಕು ಬಲಪಾದವನ್ನ 60 ಡಿಗ್ರಿಯಲ್ಲಿ ಅಳವಡಿಸಿ ಬಲಗೈ ಬಲಭುಜಕ್ಕೆ ನೇರವಾಗಿ ಇರಲಿ ದೀರ್ಘವಾಗಿ ಉಸಿರಾಡಬೇಕು 60 ಸೆಕೆಂಡ್ಗಳು ಈ ಆಸನದಿಂದ ದೊರೆಯುವ ಪ್ರಯೋಜನಗಳು ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ಪಾರ್ಶ್ವ ಸೊಂಟದ ಭಾಗದ ಅತಿ ಕೊಬ್ಬಿನ ಅಂಶ ಕರಗುತ್ತದೆ ಅಂದಲ್ಲಿ ದೇಹದಲ್ಲಿನ ಅನಾವಶ್ಯಕ ವಿ ಆಕಾರವನ್ನು ತೆಗೆಯುವಲ್ಲಿ ಸಹಕರಿಸುತ್ತದೆ ಕುತ್ತಿಗೆ ಮತ್ತು ಭುಜದ ಭಾಗದ ಮತ್ತು ಹಿಪ್ ಜಾಯಿಂಟ್ಸ್ಗಳ ಒಂದು ಜಡತ್ವತೆಯನ್ನು ದೂರ ಮಾಡುತ್ತದೆ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮತ್ತು ಸಕ್ಕರೆಯ ಪ್ರಮಾಣವನ್ನು ಸಮಹಂತಕ್ಕೆ ತರುವಲ್ಲಿ ಸಹ ಈ ಆಸನ ಸಹಕಾರಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಕಾಲುಗಳನ್ನು ತಿರುಗಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ತಾಡಾಸನದ ಸ್ಥಿತಿಗೆ ಬನ್ನಿ ವಿಶ್ರಾಂತಿಯನ್ನು ಕೊಡಿ ಪ್ರತಿ ಆಸನ ಆದ ನಂತರ ಕೊನೆಯ ಪಕ್ಷ 10 ರಿಂದ 30 ಸೆಕೆಂಡ್ಗಳ ಕಾಲ ವಿಶ್ರಾಂತಿ ಅತ್ಯಗತ್ಯ ವಿಶ್ರಾಂತಿ ಇಲ್ಲದೆ ಆಸನವನ್ನು ಮುಂದುವರಿಸಿದಾಗ ಪೂರ್ಣ ಪ್ರಯೋಜನವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಈಗ ವಿರುದ್ಧ ದಿಕ್ಕಿನ ಅಭ್ಯಾಸ ನಿಧಾನವಾಗಿ ಹಾಗೆ ಎಡಗಾಲನ್ನ ದೂರ ತನ್ನಿ ಕೈಗಳು ಭುಜಕ್ಕೆ ನೇರವಾಗಿ ಬರಲಿ ಕಾಲುಗಳನ್ನು ಬಲಭಾಗಕ್ಕೆ ತಿರುಗಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಸೊಂಟವನ್ನು ಬಲಭಾಗಕ್ಕೆ ಬಾಗಿಸಿ ಬಲಹಸ್ತವನ್ನು ಬಲಪಾದದ ಮುಂಭಾಗದ ಪಕ್ಕದ ನೆಲಕ್ಕೆ ಅಳವಡಿಸಿ ತಲೆಯನ್ನು ಎಡಭಾಗಕ್ಕೆ ತಿರುಗಿಸಿ ದೀರ್ಘ ಉಸಿರಾಟ ಎಡಭಾಗ ಮತ್ತು ಬಲಭಾಗ ಇರುವ ಆಸನಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಡಭಾಗದಲ್ಲಿ 60 ಸೆಕೆಂಡ್ಗಳು ಅಭ್ಯಾಸ ಮಾಡಿದಾದಲ್ಲಿ ಬಲಭಾಗದಲ್ಲಿಯೂ ಸಹ ಅಷ್ಟೇ ಸಮಯದೊಂದಿಗೆ ಅಭ್ಯಾಸ ಮಾಡಬೇಕು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಕಾಲುಗಳನ್ನು ತಿರುಗಿಸಿ ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ಕೂಡಿಸಿ ಎಡಗಾಲನ್ನು ಹತ್ತಿರಕ್ಕೆ ತನ್ನಿ ವಿಶ್ರಾಂತಿಯನ್ನು ಕೊಡಿ ಮುಂದಿನ ಆಸನ ಪೂರ್ಣಕಟಿ ಚಕ್ರಾಸನ ನಿಧಾನವಾಗಿ ಕೈಗಳನ್ನು ತಲೆಯ ಮೇಲ್ಭಾಗಕ್ಕೆ ತನ್ನಿ ಪಕ್ಕದ ನೇರದಲ್ಲಿ ಹಸ್ತಗಳನ್ನು ಸೇರಿಸಿ ನಿಧಾನವಾಗಿ ಸೊಂಟವನ್ನು ಎಡಭಾಗಕ್ಕೆ ಬಾಗಿಸಿ ಸಂಪೂರ್ಣ ಒತ್ತಡ ಸ್ವಚ್ಛವಾಗಿ ಪಕ್ಕೆಯ ಅವಯವಗಳಿಗೆ ಆವೃತವಾಗಿರಬೇಕು ಮತ್ತು ಪಾರ್ಶ್ವ ಕುತ್ತಿಗೆಯ ಭಾಗಕ್ಕೆ ಆವೃತವಾಗಬೇಕು ಉಸಿರಾಟ ದೀರ್ಘವಾಗಿ ಇರಲಿ 60 ಸೆಕೆಂಡ್ಗಳು ಈ ಆಸನದಲ್ಲಿನ ಎಚ್ಚರಿಕೆಗಳು ನಮ್ಮ ದೇಹದ ತೂಕ ಎರಡು ಕಾಲುಗಳ ಮೇಲೆ ಸಮಾನಾಂತರವಾಗಿ ಇರಬೇಕು ಅಂದಲಿ ನಮ್ಮ ದೇಹದ ತೂಕ 60 ಕೆಜಿ ಇದೆ ಅಂದಲಿ ಎಡಗಾಲನ ಮೇಲೆ 60 ಕೆಜಿ ಮತ್ತು ಬಲಗಾಲನ ಮೇಲೆ 60 ಕೆಜಿಯನ್ನು ತರಬೇಕು ಅಂದ್ರೆ ಒಂದೇ ಕಾಲಿನ ಮೇಲೆ ಈ ರೀತಿಯಲ್ಲಿ ನಿಲ್ಲಬಾರದು ಪಕ್ಕೆಯ ಅವಯವಗಳಿಗೆ ಸ್ವಚ್ಛ ಒತ್ತಡವನ್ನು ತರಬೇಕು ಈ ಆಸನದಲ್ಲಿ ದೊರೆತಕ್ಕಂಥ ಪ್ರಯೋಜನಗಳು ಅಂದಲಿ ಪಾರ್ಶ್ವ ಕುತ್ತಿಗೆಯ ಭಾಗ ಮತ್ತು ಭುಜದ ಭಾಗದ ನೋವು ಮತ್ತು ಜಡತ್ವತೆ ಬರುವುದಿಲ್ಲ ಇದ್ದಲ್ಲಿ ದೂರವಾಗ್ತವೆ ದೇಹದ ಅನಾವಶ್ಯಕ ವಿ ಆಕಾರವನ್ನು ತೆಗೆಯುವಲ್ಲಿ ಸಹ ಈ ಆಸನವು ಸಹ ವಿಶಿಷ್ಟವಾಗಿ ಸಹಕಾರಿಯಾಗುತ್ತದೆ ಮತ್ತು ಹರ್ನಿಯಾದ ತೊಂದರೆಗೆ ಉತ್ತಮವಾದ ಆಸನ ಮತ್ತು ಗೌಟ್ಸ್ನ ತೊಂದರೆಯನ್ನು ದೂರಗೊಳಿಸುವಲ್ಲಿ ಸಹ ಈ ಆಸನ ಸಹಕಾರಿಯಾಗುತ್ತದೆ ನಿಧಾನವಾಗಿ ತಾಡಾಸನದ ಸ್ಥಿತಿಗೆ ಬನ್ನಿ ಅಂದಲ್ಲಿ ನೇರ ನಿಲ್ಲಬೇಕು ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಭಾಗಕ್ಕೆ ತನ್ನಿ ವಿಶ್ರಾಂತಿಯನ್ನು ಕೊಡಿ ಹಾಗೆ ವಿರುದ್ಧ ದಿಕ್ಕಿನಲ್ಲೂ ಅಭ್ಯಾಸ ಮಾಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ತಲೆಯ ಮೇಲ್ಭಾಗಕ್ಕೆ ತನ್ನಿ ಹಸ್ತಗಳನ್ನು ಸೇರಿಸಿ ಸೊಂಟವನ್ನು ಬಲಭಾಗಕ್ಕೆ ಬಾಗಿಸಿ
दीर्घ उसीराट इरली 60 सेकेंडुगळु उसीराटद मेले गमनवन्नु आरिसबेकु इम्मुख एणिकेयन्नु माडि अथवा उसीराटद मेले मनसन्नु तरबेकु मनसिन स्थिरते अत्यगत्य देह मत्ते मनसिन स्थिरते इल्लद आसन आसनवागलिक्के साध्यविल्ल अंदल्लि वार्म अप एक्सरसैज गे ईक्वल आगिरुत्तदे ನಿಧಾನವಾಗಿ ನೇರ ಸ್ಥಿತಿಗೆ ಬನ್ನಿ ಉಸಿರನ ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಭಾಗಕ್ಕೆ ತನ್ನಿ ವಿಶ್ರಾಂತಿಯನ್ನು ಕೊಡಿ ಆರೋಗ್ಯವಾಣಿ ಬರಿ ಯೋಗದ ಅಭ್ಯಾಸದಿಂದಲೇ ಪೂರ್ಣ ಪ್ರಯೋಜನವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಆರೋಗ್ಯದ ಬಗೆಗಿನ ಎಚ್ಚರಿಕೆಗಳನ್ನು ಅನುಸರಿಸಿದಾಗ ವಿಶೇಷವಾದ ಆರೋಗ್ಯ ನಿಮ್ಮದಾಗುತ್ತದೆ ಉದಾಹರಣೆ ನಿದ್ರೆ ಕ್ರಮಬದ್ಧವಾದ ನಿದ್ರೆಯನ್ನು ಅಳವಡಿಸಿಕೊಂಡಾಗ ವಿಶೇಷವಾದ ಆರೋಗ್ಯ ನಿಮ್ಮದಾಗುತ್ತದೆ ಹಣದ ಆಸೆಯಿಂದಲೋ ಅಥವಾ ಟಿವಿ ನೋಡುವ ಒಂದು ಹುಚ್ಚಿನಿಂದಲೋ ನಿದ್ರೆಯನ್ನು ಕಳೆಯುವ ಪ್ರಯತ್ನವನ್ನು ಮಾಡಿದ್ದೇ ಆದಲ್ಲಿ ಬಹಳಷ್ಟು ತೊಂದರೆಗಳು ಆವೃತವಾಗುತ್ತವೆ ತೊಂದರೆಗಳು ಒಂದಲ್ಲಿ ಸದಾಕಾಲದಲ್ಲಿ ಕೋಪ ಆವೃತವಾಗತಕ್ಕಂತದ್ದು ಬ್ರೈನ್ ಟ್ಯೂಮರ್ ಸದಾಕಾಲದಲ್ಲಿ ಒಂದು ಅವಿಶ್ರಾಂತ ಹಂತ ಅಂದಲ್ಲಿ ಫಟೀಗ್ ಆಗತಕ್ಕಂತದ್ದು ಅಂದ್ರೆ ಆಯಾಸಗೊಳ್ಳುವಿಕೆ ಇತ್ಯಾದಿ ಹಂತಗಳು ಆವೃತವಾಗುತ್ತವೆ ಹಾಗಾಗಿ ಒಬ್ಬ ಮನುಷ್ಯ ಒಂದು ದಿನದಲ್ಲಿ 6 ಗಂಟೆಗಳ ಕಾಲ ನಿದ್ರೆಯನ್ನು ಅಳವಡಿಸಿಕೊಳ್ಳಲೇಬೇಕು ಹಾಗಾದಾಗ ಮಾತ್ರ ಮೆದುಳಿನ ಕೋಶಗಳು ಕ್ರಮಬದ್ಧ ವಿಶ್ರಾಂತಿಯನ್ನು ಪಡೆಯುತ್ತವೆ ದಿನನಿತ್ಯದಲ್ಲಿ ವಿಶೇಷವಾದಂತ ಲವಲವಿಕೆ ನಿಮ್ಮದಾಗುತ್ತದೆ